ನಮಸ್ಕಾರ ಗೆ ಸ್ವಾಗತ ನಾನು ಉತ್ಸವ ಖ್ಯಾ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ಕೈಪಾಳಿದಲ್ಲಿ ದಿಢೀರಂತ ಮುಖ್ಯಮಂತ್ರಿಗಳಿಂದ ಮಿನಿಸ್ಟರ್ಗಳಿಗೆ ಸಂದೇಶ ಹೋಗಿದೆ ಸಂಪುಟ ಸಭೆಯ ಬಗ್ಗೆ ಆಗಿರುವ ಬೆಳವಣಿಗೆ ಗಮನ ಸೆಳಿತಾ ಇದೆ ಮತ್ತೊಂದು ಕಡೆ ರಾಜೀನಾಮೆ ಫಿಕ್ಸ್ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅನ್ನೋದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಇರೋದು ಮತ್ತೊಂದು ಕಡೆ ದೂರುದಾರರು ಕೂಡ ಮಹತ್ವದ ಹೆಜ್ಜೆಯನ್ನು ಇಡ್ತಿದ್ದಾರೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದ ಹಾಗೆ ದೂರುದಾರರು ಯಾರ್ಯಾರಿದ್ರು ಮೂರು ಜನ ಅಬ್ರಹಾಂ ಪ್ರದೀಪ್ ಅನ್ನೋರು ಸ್ನೇಹಮಯ ಕೃಷ್ಣ ಇವ್ರಿಗೆಲ್ಲ ನೋಟಿಸ್ ಕೊಟ್ಟು ಬರೋದಕ್ಕೆ ಹೇಳಿದ್ದಾರೆ ಈಗ ಪ್ರದೀಪ್ ಅನ್ನೋ ವ್ಯಕ್ತಿ ಕೋರ್ಟ್ಗೆ ಕೇವೇಟ್ ಹಾಕ್ತಿದ್ದಾರೆ ಅಂದರೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಪರ ವಕೀಲ ಹೈಕೋರ್ಟ್ಗೆ ಹೋಗ್ತಾರೆ ಸಹಜವಾಗಿ ಈ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ತಾರೆ ಹಾಗಾಗಿ ಕೋರ್ಟ್ ಅಕಸ್ಮಾತ್ ಅಂತಹ ಅರ್ಜಿಯನ್ನು ಕೈಗೆತ್ಕೊಂಡ್ರೆ ನಮ್ಮ ವಾದವನ್ನು ಆಲಿಸಬೇಕು ನಮ್ದು ಇದೆ ದಾಖಲೆಗಳು ಮತ್ತೊಂದು ನಾವು ಕೋರ್ಟ್ನ ಗಮನಕ್ಕೆ ತರೋದಿದೆ ಅಂತ ಕೆ ವಿಎಟ್ ಹಾಕಿಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳು ಕೋರ್ಟ್ ಮೊರೆ ಹೋಗೋದಕ್ಕಿಂತ ಮುಂಚೆನೆ ಈಗ ಕೆ ವಿಎಟ್ ಸಲ್ಲಿಕೆ ಆಗ್ತಿರೋದು ಆ ಕಡೆ ಪ್ಯಾರಲಾಗಿ ಆಗ್ತಿದೆ ಅವರು ತಯಾರಿ ಮಾಡ್ಕೊಡ್ತಿದ್ದಾರೆ ಕೋರ್ಟ್ಗೆ ಹೋಗೋಕೆ ಈ ಕಡೆ ಈ ಬೆಳವಣಿಗೆ ಆಗ್ತಿದೆ ಸೊ ಅರ್ಜಿದಾರರೆಲ್ಲ ಹೇಳ್ತಿರೋದಿಷ್ಟೇ ಎಲ್ಲಿ ಹೋದ್ರೂ ಬಚಾವಾಗಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ನೇರವಾಗಿ ಕಾಣಿಸ್ತಾ ಇದೆ ಕೃಷಿ ಭೂಮಿನೇ ಇಲ್ಲ ಸೈಟ್ ಮಾಡಿ ಮಾರಿರುವಾಗ ಅದನ್ನು ಕೃಷಿ ಭೂಮಿ ಅಂತ ಇವರು ತಗೊಂಡಿದ್ದು ಹೇಗೆ ಮಾರಿದ್ದು ಹೇಗೆ ಅಲ್ಲಿ ಆರ್ ಟಿ ಸಿ ನೋಡಿಲ್ವಾ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಕಾನೂನು ಗೊತ್ತಿರೋರು ಸೇಲ್ಡೀಡಿಂದ ಹಿಡಿದು ಟೈಟಲ್ ಏನೂ ಸರಿ ಇಲ್ಲ ಪ್ರತಿಯೊಂದು ಫೇಕ್ ಒಂದೊಂದು ಹಂತದಲ್ಲೂ ಯಾರು ಮೂಲ ಅದು ಆಸ್ತಿ ಅಂತ ಹೇಳಲಾಗುತ್ತೋ ಅವರು ಸಹಿಯಿಂದ ಹಿಡಿದು ಮತ್ತೊಂದು ಎಲ್ಲ ಫೇಕ್ ಅಂತ ಆರೋಪ ಮಾಡಿದ್ರು ಈಗ ಅದೇ ಆಧಾರದಲ್ಲಿ ಎಲ್ಲ ವಾದ ಪ್ರತಿವಾದಕ್ಕೆ ತಯಾರಿ ನಡೀತಾ ಇದೆ ಮತ್ತೊಂದು ಕಡೆ ಕೈಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಸಿದ್ದರಾಮಯ್ಯನವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿರೋ ಬೆನ್ನಲ್ಲೇ ರಾಜೀನಾಮೆ ಕೊಡ್ತಾರಾ ಎಲ್ಲರ ಕುತೂಹಲ ಇರೋದು ಇಲ್ಲಿ ಏನಾಗುತ್ತೆ ಹಾಗಾದರೆ ಏನಾಗ್ತಿದೆ ದಿಢೀರ್ ಅಂತ ಮುಖ್ಯಮಂತ್ರಿಗಳು ಕರೆದಿದ್ದ ಸಂಪುಟ ಸಭೆ ರದ್ದಾಗಿದೆ ಈಗ ಸೊ ಮುಖ್ಯಮಂತ್ರಿಗಳು ಕಾನೂನು ಹೋರಾಟದಲ್ಲಿ ಆಗಿರೋ ಕಾರಣಕ್ಕಾಗಿರಬಹುದು ಬಟ್ ಸಚಿವರುಗಳೆಲ್ಲ ಮುಖ್ಯಮಂತ್ರಿ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಕಾನೂನು ತಜ್ಞರು ಡಿ ಜಿ ಎಲ್ಲ ಪ್ರಮುಖರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಓಡೋಡಿ ಬಂದಿದ್ದು ಮುಂದಿನ ದಾರಿ ಹುಡುಕಾಟದಲ್ಲಿ ತೊಡಗಿದ್ದಾರೆ ಈಗೇನು ಮಾಡ್ತಾರೆ ಹಾಗೆ ರಾಜೀನಾಮೆ ತಕ್ಷಣ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಈಗ ಈ ಪ್ರಾಸಿಕ್ಯೂಷನ್ ವಿರುದ್ಧವೇ ಕೋರ್ಟ್ಗೆ ಹೋಗ್ತಾರೆ ಈಗ ಸಾಮಾನ್ಯವಾಗಿ ದೂರುದಾರರು ಏನು ಮಾಡ್ತಾರೆ ಹೈಕೋರ್ಟ್ಗಾದ್ರೂ ಹೋಗ್ಬಹುದು ಇಲ್ಲ ಸೆಷನ್ಸ್ ಕೋರ್ಟ್ಗಾದ್ರೂ ಹೋಗ್ಬೋದು ಇಲ್ಲ ಈಗ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ಆಲ್ರೆಡಿ ಅರ್ಜಿ ಹಾಕಿ ಕೋರ್ಟ್ ಆದೇಶ ಅಷ್ಟೇ ಬಾಕಿ ಇರೋದು ಏನು ಮಾಡ್ತಾರೆ ಅಕ್ಸೆಪ್ಟ್ ಅಂತ ಅದನ್ನೇ ಕಾಯ್ಬಹುದು ಒಟ್ನಲ್ಲಿ ಸಿ ಬಿ ಐ ತನಿಖೆಗೆ ಒಪ್ಪಿಸೋ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಹೋರಾಟ ಶುರು ಮಾಡ್ತಾರೆ ಅದನ್ನ ಪ್ರಶ್ನೆ ಮಾಡಿ ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನೇ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಈಗ ಸಿದ್ದರಾಮಯ್ಯನವರು ಹೋದರೆ ಅಲ್ಲ ಅವ್ರಿಗೂ ಕಾನೂನು ಹೋರಾಟಕ್ಕೆ ಅವಕಾಶ ಇರುತ್ತೆ ಹೈಕೋರ್ಟ್ ಕೂಡ ಇದನ್ನು ಎತ್ತಿ ಹಿಡಿದ್ರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋ ಅವಕಾಶವನ್ನು ಎತ್ತಿ ಹಿಡಿದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಬಹುದು ಈಗ ಕೇಜ್ರಿವಾಲೆ ಅರೆಸ್ಟ್ ಆದ ಬಳಿಕ ನೋಡ್ತಾ ಇದ್ವಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಹೋರಾಟ ನಡೀತಿದೆ ಬಟ್ ಅವ್ರು ಒಂದ್ಸಲ ಲಾಕ್ ಆಗಿರೋದ್ರಿಂದ ಹೊರಗೆ ಬರೋದಷ್ಟು ಸುಲಭ ಇಲ್ಲ ಹೋಗಿ ಬಂದು ಹೋಗಿ ಬಂದು ಅವ್ರ ಕಥೆ ಹಿಂಗಾಗ್ಬಿಟ್ಟಿದೆ ಕೇಜ್ರಿವಾಲ್ ತಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ ಸೆಡ್ ಹೊಡೆದ್ರು ಜೈಲು ವಾಸ ಅಂತೂ ಫಿಕ್ಸಾ ಹಂಗಾಗಿದೆ ಸಿದ್ದರಾಮಯ್ಯ ಅವ್ರ ಕೇಸಲ್ಲಿ ಏನಾಗುತ್ತೆ ಸುಪ್ರೀಂ ಕೋರ್ಟ್ ತನಕನೂ ಹೋಗಿ ಪ್ರಯತ್ನ ಮಾಡ್ಬೋದು ಸುಪ್ರೀಂ ಕೋರ್ಟು ಈ ಪ್ರಾಸಿಕ್ಯೂಷನ್ ಅನುಮತಿ ಏನೇ ಅಂತ ಹೇಳಿದ್ರೆ ಹೇಳ್ತಿರೋದು ಅದನ್ನೇ ಉದೂರುದಾರರು ಎಲ್ಲೋದ್ರೂ ಬಚಾವಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಲೋಪಗಳಿವೆ ಅಂತ ಅವರು ಕುಮಾರಸ್ವಾಮಿ ಅವ್ರದ್ದು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯವ್ರದ್ದು ಕ್ಯಾನ್ಸಲ್ ಮಾಡಿ ಅಂತ ಕೋರ್ಟ್ ಹೇಳುತ್ತಾ ಬರೀ ಈ ಕೇಸಲ್ಲಿ ದಾಖಲೆಗಳನ್ನು ನೋಡುತ್ತಾ ಅದು ನೋಡಬೇಕು ಬೇಕಿದ್ದರೂ ಅವರದ್ದು ಕೊಡಿ ಅಂತ ಹೇಳ್ಬೋದು ಕೋರ್ಟ್ ಗಮನಕ್ಕೆ ತಂದಾಗ ಅವರದ್ದು ಕೊಡಿ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ಅಂತ ಚಾಟಿ ಬೀಸಬಹುದೇ ಬಿಟ್ರೆ ಇದನ್ನು ಕ್ಯಾನ್ಸಲ್ ಮಾಡೋಕ್ಕಂತೂ ಸಾಧ್ಯವಿಲ್ಲ ಅದು ಅಸಲಿಯತ್ತು ಎಲ್ಲ ಸರಿ ಇದ್ದದ್ದೇ ಹೌದಾದರೆ ಸುಪ್ರೀಂ ಕೋರ್ಟಲ್ಲೂ ಮಾನ್ಯ ಆದ್ರೆ ಆಗ ತನಿಖೆಗೆ ಹೋಗುತ್ತೆ ಸಿ ಬಿ ಐಗೋ ಲೋಕಾಯುಕ್ತಕ್ಕೋ ನ್ಯಾಯಾಂಗ ತನಿಖೆನೋ ಮತ್ತೊಂದೋ ಮಗದೊಂದೋ ಯಾವುದೋ ಒಂದು ತನಿಖೆಗೆ ಹೋಗುತ್ತೆ ತನಿಖೆಯಾಗಿ ಚಾರ್ಜ್ ಶೀಟ್ ಆಗೋ ತನಕನೂ ಮನಸ್ಸು ಮಾಡಿದ್ರೆ ಉಳ್ಕೋಬಹುದು ಸಿದ್ದರಾಮಯ್ಯನವರು ಬಟ್ ನೈತಿಕ ಹೊಣೆ ಒತ್ತಡ ಹೈಕಮಾಂಡ್ ಸೂಚನೆ ಪ್ರತಿಪಕ್ಷಗಳ ಮುಂದಿನ ನಡೆ ಎಲ್ಲ ಆಧಾರವಾಗಿ ಇಟ್ಕೊಂಡು ಮಾತಾಡಬೇಕಾಗತ್ತೆ ಏನು ಬೇಕಾದರೂ ಆಗಬಹುದು ಸಿಕ್ಕಾಪಟ್ಟೆ ಒತ್ತಡ ಬಂದು ಎಲ್ಲ ಬ್ಯಾಲೆನ್ಸ್ ತಪ್ತಿದೆ ಅಂದರೆ ಆಗ ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಬಟ್ ಅಲ್ಲಿ ತನಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಅವರು ವೇಟ್ ಮಾಡಬಹುದು ಕಾನೂನು ಹೋರಾಟ ನಡೀತಾ ಇದೆ ನಾನು ಯಾಕೆ ರಾಜೀನಾಮೆ ಕೊಡಲಿ ಇದು ಷಡ್ಯಂತ್ರ ಅಂತ ವಾದ ಮಾಡಿ ಉಳ್ಕೊಳ್ಬಹುದು ಹೈಕಮಾಂಡ್ ಕೂಡ ಈಗ ಸದ್ಯಕ್ಕಂತೂ ಬೆನ್ನಿಗೆ ನಿಂತಿದೆ ಹೋರಾಟ ಮಾಡೋಣ ಹೆದರಬೇಡಿ ಅಂತ ಪಕ್ಷದ ಒಳಗಡೆ ಅಸಮಾಧಾನ ಅಲ್ಲಿ ಇಲ್ಲಿ ಜಟಾಪಟಿನೂ ನಡೀತಾ ಇದೆ ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯವರು ಈ ಅವಧಿಗೆಲ್ಲ ಮುಂದಿನ ಎಲೆಕ್ಷನ್ಗೂ ನಿಲ್ತಾರೆ ಅವ್ರ ಅವಶ್ಯಕತೆ ಇದೆ ನಮಗೆ ಅವರೇ ಸಿಎಂ ಅಂತ ಸತೀಶ್ ಜಾರಕಿಹೊಳಿ ಅವರು ಬೇರೆ ಈ ಹೊತ್ತಲ್ಲಿ ಬಲ ತುಂಬೋದಿಕ್ಕೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನೇ ಕೊಟ್ಟಿದ್ದಾರೆ ಕೆಲವರೆಲ್ಲ ಸ್ವಪಕ್ಷದಲ್ಲಿ ಹುನ್ನಾರ ಷಡ್ಯಂತ್ರ ಮಾಡಿದ್ದಾರೆ ಅಂದರೆ ಎಲ್ಲ ಪಕ್ಷದಲ್ಲೂ ಇರ್ತಾರೆ ಅನ್ನುವ ಮೂಲಕ ಸೊ ಹೈಕಮಾಂಡ್ ಸದ್ಯ ಬೆನ್ನಿಗೆ ನಿಂತಿರೋದ್ರಿಂದ ತಕ್ಷಣಕ್ಕೆ ರಾಜೀನಾಮೆ ಪಡೆಯುವ ಚಾನ್ಸಸ್ ಕಡಿಮೆ ಆದರೆ ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಇದು ಮಾನ್ಯ ಆದರೆ ತನಿಖೆಗೆ ಹೋಗ್ಬಿಟ್ರೆ ಯಾವುದಾದ್ರೂ ಏಜೆನ್ಸಿಗೆ ತನಿಖೆಗೆ ಹೋದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಕಾಯಬೇಕಾಗಿಲ್ಲ ಇವ್ರಿಗೆ ನೋಟಿಸ್ ಕೊಟ್ಟು ಒತ್ತಡಕ್ಕೆ ಒಳಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಾಗಿ ಬರಬಹುದು ಕಾದ್ ನೋಡಬೇಕು ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಅಂತೂ ಎದುರಾಗಿರೋದು ಹೌದು ಈಗ ಯಡಿಯೂರಪ್ಪನವರು ಬಂದ ತಕ್ಷಣ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ತಕ್ಷಣ ಏನು ರಾಜೀನಾಮೆ ಕೊಟ್ಟಿರಲಿಲ್ಲ ಮತ್ತು ಅದು ಕೇಸ್ ಬೇರೆ ತರ ಇತ್ತು ಅಲ್ಲಿ ಲೋಕಾಯುಕ್ತ ರಿಪೋರ್ಟ್ ಇತ್ತು ಬಟ್ ಇಲ್ಲಿ ತನಿಖೆನೇ ಆಗಿಲ್ಲ ಇನ್ನು ರಿಪೋರ್ಟೇ ಇಲ್ಲ ಮೊದಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನೋದೇ ಆಕ್ರೋಶ ವ್ಯಕ್ತವಾಗ್ತಿರೋದು ಕಾದ್ ನೋಡಬೇಕು ಮುಖ್ಯಮಂತ್ರಿಗಳು ಕೇಜ್ರಿವಾಲ್ ದಾರಿಯನ್ನೇ ಹಿಡಿಯುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಈಗ ರಾಜಭವನ ಚಲೋ ಕೂಡ ಕಾಂಗ್ರೆಸ್ ನಾಯಕರಿಂದ ಏರ್ಪಾಡಾಗ್ತಿರೋದು ಮಾಹಿತಿ ನಿಮ್ಗೆ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು